ಸದ್ಯ ಪುತ್ತೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅರುಣ್ ಕುಮಾರ್ ಪುತ್ತಿಲ ಅವರದ್ದೇ ಹವಾ. ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದು ಸಂಚಲನವನ್ನ ಸೃಷ್ಟಿಸಿದ್ದ ಅರುಣ್ ಕುಮಾರ್ ಪುತ್ತಿಲ ಮುಂದಿನ ನಡೆ ಕುರಿತು ಚರ್ಚೆ ಬಿಗಿಗೊಂಡಿದೆ. ವಿಧಾನಸಭಾ ಚುನಾವಣೆಯ ಬಳಿಕ ಲೋಕಸಭಾ ಅಖಾಡಕ್ಕೆ ಪುತ್ತಿಲ ಅವರು ಇಳಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸೃಷ್ಟಿಯಾಗಿದೆ. ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದ ಅರುಣ್ ಕುಮಾರ್ ಪುತ್ತಿಲರಿಂದ ಬೃಹತ್ ಕಾಲ್ನಡಿಗ ಜಾಥಾ ನಡೆಯಿತು. ಸದ್ಯ ತನ್ನನ್ನು ಬೆಂಬಲಿಸಿದ್ದ ಕಾರ್ಯಕರ್ತರಿಗೆ ಗೌರವವನ್ನು ಸಲ್ಲಿಸಲು ವಿಶೇಷವಾದ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಿದ್ರು. ಸೇವಾ ಸಮರ್ಪಣಾ ಕಾರ್ಯಕ್ರಮದ ಮೂಲಕ ಕಾರ್ಯಕರ್ತರಿಗೆ ವಂದನಾರ್ಪಣೆಯನ್ನ ಸಲ್ಲಿಸಿದ್ರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಸುಮಾರು 5,000 ಕಾರ್ಯಕರ್ತರು ಅರುಣ್ ಕುಮಾರ್ ಪುತ್ತಿಲರನ್ನ ಅಭಿನಂದಿಸಿದ್ರು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಅರುಣ್ ಪುತ್ತಿಲ ಅವರು ಮನಬಿಚ್ಚಿ ಮಾತನಾಡಿದ್ರು. ಹಣ ಹಂಚಿಕೆ ಅಪಪ್ರಚಾರದಿಂದ ನಮಗೆ ಸಣ್ಣ ಅಂತರದಿಂದ ಸೋಲಾಯಿತು. ಹಿಂದೂ ಸಮಾಜ ಶಕ್ತಿಯಾಗಬೇಕು ಎಂಬುವ ಆಶಯವಿತ್ತು. ಕೆಲ ನಾಯಕರ ತಪ್ಪು ಹೆಜ್ಜೆಗಳಿಂದಾಗಿ ಅಂತಹ ಅವಕಾಶ ಕೈತಪ್ಪಿ ಹೋಗಿದೆ. ಮೇಲಿನ ಸ್ಥಾನದಲ್ಲಿ ಕುಳಿತಿದ್ದ ನಾಯಕರ ತಪ್ಪು ನಿರ್ಧಾರದಿಂದಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ ನಾವು ಶಕ್ತಿಯನ್ನೇ ಕಳೆದುಕೊಂಡೆವು. ನನ್ನಲ್ಲಿ ಎಂದೂ ಜಾತಿ ಇಲ್ಲ, ಇರುವುದು ಹಿಂದುತ್ವ ಮಾತ್ರ. ಆದರೂ ನನ್ನ ಬಗ್ಗೆ ಹಲವಾರು ಅಪಮಾನ ಅಪವಾದಗಳನ್ನೇ ಮಾಡಿದರು. ಅವರಿಗೆ ನನ್ನ ಕಣ್ಣೀರಿನ ಹನಿ ತಟ್ಟಲಿದೆ. ಶ್ರೀ ಮಹಾಲಿಂಗೇಶ್ವರ ಉತ್ತರವನ್ನು ನೀಡಲಿದ್ದಾನೆ. ಚುನಾವಣೆಯಲ್ಲಿ ನಾನು ಸೋತಿದ್ರೂ ಕಾರ್ಯಕರ್ತರ ವಿಶ್ವಾಸಕ್ಕೆ ಪಾತ್ರನಾಗಿದ್ದೇನೆ. ಸ್ಪರ್ಧೆಯ ಮೂಲಕ ದೇಶಕ್ಕೆ ಬದಲಾವಣೆಯ ಚಿಂತನೆಯನ್ನು ನೀಡಿದ್ದೇನೆ ಎಂದು ಹೇಳಿದರು. ಅವರು ಹಿಂದೂ ಸಮಾಜಕ್ಕೆ ಕೆಲಸವನ್ನೇ ಮಾಡಲಿಲ್ಲ ಅನ್ನತಕ್ಕಂತಹ ಹೇಳಿಕೆಯನ್ನ ಕೊಟ್ಟವರು ಕೂಡ ಇದ್ದಾರೆ. ನಾನು ಇವತ್ತು ಹೇಳುವಂತದ್ದು ಇಷ್ಟೇ. ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರು, ನಾವೆಲ್ಲರೂ ಆರಾಧನೆ ಮಾಡತಕ್ಕಂತಹ ತಾಯಿ ಉಳ್ಳಾಳ್ತಿ, ಕುಂಭಾಣ ಕ್ಷೇತ್ರದಲ್ಲಿರ್ತಕ್ಕಂತ ಆ ಭಗವತಿ, ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಕೊರಗಜ್ಜ ದೈವ, ಬೆಳಗಿನ ದೈವ, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ, ಯಾರು ಅಪಚಾರವನ್ನು ಮಾಡಿದಾರ, ಯಾರು ಅಪಮಾನವನ್ನ ಮಾಡಿದಾರ, ಯಾರು ಹಿಂದೂ ವಿರೋಧಿ ನೀತಿಗಳ ಜೊತೆಗೆ ಈ ಕ್ಷೇತ್ರದಲ್ಲಿ ಸೋಲಿನ ಕೆಲಸವನ್ನ ಮಾಡಿದಾರ, ಅವರೆಲ್ಲರಿರುವ ಎಲ್ಲ ಭಗವಂತ ದೇವರು ದೈವಗಳು ಅವರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯ ನಡತೆಯನ್ನ ಮಾಡಲಿಕ್ಕೆ ಮಾಡಿದಂತ ಕೆಲಸ ಕಾರ್ಯಗಳಿಗೆ ಪಶ್ಚಾತ್ತಾಪವನ್ನ ಮಾಡಿ ಈ ಮಹಾಲಿಂಗೇಶ್ವರನಿಗೆ ಸೇವೆ ಮಾಡತಕ್ಕಂತ ಯೋಗ ಭಾಗ್ಯವನ್ನು ಕೊಡಲಿ ಅಂತಕ್ಕಂತ ಆಶಯದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಗಳಾಗಿದ್ದೀರಿ. ದರ್ಭೆಯಿಂದ ಇಲ್ಲಿಯ ತನಕ ನನ್ನ ನೋವಿನ ಜೊತೆಗೆ ನಿಂತು ನೀವೆಲ್ಲರೂ ಹೆಜ್ಜೆ ಹಾಕಿದ್ದೀರಿ. ನೀವು ಹಾಕಿರತಕ್ಕಂತ ಪ್ರತಿಯೊಂದು ಹೆಜ್ಜೆ ಕೂಡ, ನೀವು ಹಾಕಿರತಕ್ಕಂತ ಪ್ರತಿಯೊಂದು ಮಹಾಲಿಂಗೇಶ್ವರನಿಗೆ ಭಕ್ತಿಪೂರ್ವಕವಾಗಿ ಹಾಕಿರತಕ್ಕಂತ ಎಲ್ಲ ಘೋಷಣೆಗಳು ಕೂಡ ಆ ಭಗವಂತನಿಗೆ ಸಮರ್ಪಿತ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇದು ಕೇವಲ ನಾನು ಮಾತನಾಡತಕ್ಕಂತಹ ಮೈಕ್ ಅಲ್ಲ, ಇದು ನಿಮ್ಮೆಲ್ಲರ ಕಾಲು, ನಿಮ್ಮೆಲ್ಲರ ಪಾದ ಅಂತ ನಾನು ಭಾವಿಸಿದ್ದೇನೆ. ಈ ಪಾದಗಳಿಗೆ ನಾನು ಶಿರಸ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಗೆ ಬದುಕುವುದಕ್ಕೆ ಆ ಭಗವಂತ ಅನುಗ್ರಹವನ್ನು ಕೊಡಲಿ ಅಂತಕ್ಕಂತಹ ಆಶಯದ ಜೊತೆಗೆ ನಾವು ಮುಂದಿನ ದಿವಸದಲ್ಲಿ ನಡೆಸತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ, ಸಮಾಜಮುಖಿ ಚಿಂತನೆಗಳಿಗೆ ನಿಮ್ಮೆಲ್ಲರ ಪ್ರೇರಣೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನತಕ್ಕಂತಹ ನಿವೇದನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೆ ತಮಗೆಲ್ಲರಿಗೂ ಅಭಿನಂದನೆಯನ್ನ ಈ ಚುನಾವಣೆಯ ಸಂದರ್ಭದಲ್ಲಿ ರಾತ್ರಿ ಹಗಲು ಪ್ರತಿಫಲಾಪೇಕ್ಷೆ ಇಲ್ಲದೆ ರಾತ್ರಿ 3 ಗಂಟೆಯ ತನಕ ಕೂಡ ಕಚೇರಿಯಲ್ಲಿ ಅವರವರ ಆ ಬೂತ್ ಮಟ್ಟದಲ್ಲಿ ನೀವೆಲ್ಲ ಕೆಲಸವನ್ನು ಮಾಡಿದ್ದೀರಿ. ಆ ಎಲ್ಲ ಕೆಲಸ ಕಾರ್ಯಗಳು ಭಗವಂತನಿಗೆ ಸಮರ್ಪಿತ ಆಗಿದೆ. ಇಲ್ಲದಿದ್ರೆ 20 ದಿವಸಗಳಲ್ಲಿ 62,500 ಮತಗಳನ್ನು ಗಳಿಸಲಿಕ್ಕೆ ಅಸಾಧ್ಯ, ಯಾರಿಂದಲೂ ಕೂಡ ಅಸಾಧ್ಯ. ಅದು ಯಾವತ್ತೂ ಕೂಡ ಆಗಿದ್ರೆ ಅದು ನಮ್ಮಿಂದಲ್ಲ, ಕಾರ್ಯಕರ್ತರದು, ದೇವ ದುರ್ಲಭ ಕಾರ್ಯಕರ್ತರು ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರತಕ್ಕಂತಹ ಹಿರಿಯರದು ಅನ್ನತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ನಿಮ್ಮ ಜೊತೆಗೆ ನಾನಿದ್ದೇನೆ.